ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 6 ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ 158. ಏಷ್ಯಾ ಮತ್ತು ಯುರೋಪಿನ ಜನರೇ, ನಿಮ್ಮ ಬರುವಿಕೆಯಿಂದ ನಾವು ಸಂತೋಷಗೊಂಡು ತಿಳುವಳಿಕೆಯುಳ್ಳವರಾಗಿದ್ದೇವೆ. ನೀವು ನಮ್ಮ ಆತಿಥ್ಯವನ್ನು ಆನಂದಿಸಿದ್ದೀರಿ ಎಂದು ನನಗೆ ಸಂತೋಷವಾಗಿದೆ. ಅಧ್ಯಕ್ಷ ಬೋನಿಯ ಹೇಳಿಕೆಗಳು ತುಂಬ ಹೋಲಿಕೆಯಾಗುತ್ತಾ ತದನಂತರ ಒಬ್ಬ ಯಹೂದಿ ರಬ್ಬಿಯ ಪ್ರಾರ್ಥನೆ ಮತ್ತು ರೋಮನ್ ಕ್ಯಾಥೊಲಿಕ್ ಬಿಷೋಪನ ಆಶೀರ್ವಾದದೊಂದಿಗೆ ಮಹಾಸಂಸತ್ತು ಮುಕ್ತಾಯವಾಯಿತು. 5,000 ಜನರ ಧ್ವನಿಗಳು ಭೂಮಿಯ ಮೇಲೆ ಶಾಂತಿ ಮತ್ತು ಮನುಷ್ಯರೊಳಗೆ ಸಮಾಧಾನ ಎಂಬ ದೇವದೂತನ ಸಂದೇಶವನ್ನು ಪುನರಾವರ್ತಿಸಲು ಒಟ್ಟಿಗೆ ಸೇರಿಕೊಂಡವು. ಮುಂದಿನ ಶೀರ್ಷಿಕೆ ಹೊರನೋಟ, ದ ಔಟ್ಲುಕ್. ಆದರೆ ಓಹ್, ದೇವರಿಗೆ ನಿಷ್ಠೆ ತೋರಲು ಯಾವ ತತ್ವದ ಸತ್ಯದ ಮತ್ತು ಯಜ್ಞದಲ್ಲಿ ಈ ಮೇಲೆ ಹೇಳಲಾದ ಘೋಷಣೆಗಳು ಲೋಕಕ್ಕೆ ಮಾಡಲ್ಪಟ್ಟವು? ಅದು ಕೂಡ ಒಂದು ರಾಷ್ಟ್ರ ಉಂಟಾದಂದಿನಿಂದ ಇಂದಿನವರೆವಿಗೂ ಸಂಭವಿಸಿದ ಮಹಾನ್ ಸಂಕಟವು ದೈವಿಕವಾಗಿ ಪ್ರವಾದನೆ ನುಡಿದ ಈ ಕಾಲದ ಹೊಸ್ತಿಲಲ್ಲಿ ಎಲ್ಲ ಚಿಂತನಾಶೀಲ ಜನರು ಅರಿತುಕೊಳ್ಳಲು ಪ್ರಾರಂಭಿಸುವ ಸಂಕಟದ ಕಾಲ ಹಾಗೂ ಅವರು ಬಹಳವಾಗಿ ಭಯಪಡುವ ಇಕ್ಕಟ್ಟಿನ ಕಾಲ ಹಾಗೂ ಅದರ ಫಲಿತಾಂಶ. ಈ ಭಯವೇ ಪರಸ್ಪರ ರಕ್ಷಣೆ ಮತ್ತು ಸಹಕಾರಕ್ಕಾಗಿ ಈ ವೈವಿಧ್ಯಮಯ ಜನಸಮೂಹವನ್ನು ಒಟ್ಟಿಗೆ ಕರೆದೊಯ್ಯುತ್ತಿದೆ. ಶಾಂತಿಯನ್ನು ಕೂಗುವ ಮೂಲಕ ಸಭೆಯ ಭಯವನ್ನು ಶಾಂತಿಗೊಳಿಸುವುದು ಕೇವಲ ಮಾನವ ನೀತಿಯ ಹೊಡೆತವಾಗಿದೆ. ಯರ್ಮಿಯ 6:14. ಸಭೆಯಿಂದ ಪ್ರಾತಿನಿಧಿಕವಾಗಿ ಹೊರಹೊಮ್ಮುವ ಈ ಶಾಂತಿಯ ಕೂಗು ಹಿಂದಿನ ಅಧ್ಯಾಯದಲ್ಲಿ ಉಲ್ಲೇಖಿಸಲಾದ ಮಹಾನ್ ಕೀಲ್ನ ಸಮಾರಂಭದಲ್ಲಿ ರಾಷ್ಟ್ರಗಳಿಂದ ಪ್ರತಿನಿಧಿಸುವ ಅದೇ ಹಾಸ್ಯಾಸ್ಪದ ಕಪಟದ ವರ್ತುಲಗಳಲ್ಲಿ ನಿರೂಪಿಸಲ್ಪಟ್ಟಿದೆ. ನಾಗರಿಕ ಶಕ್ತಿಗಳು ಅದನ್ನು ಸತ್ಯ ಮತ್ತು ನೀತಿಯ ಮಹಾನ್ ದಿಟ್ಟ ಹೆಮ್ಮೆಯ ರಾಜಿಯೊಂದಿಗೆ ಘೋಷಿಸುತ್ತವೆ. ಕರ್ತನು ರಾಷ್ಟ್ರಗಳಿಗೆ ಶಾಂತಿಯನ್ನು ಹೇಳುವ ಸಮಯವು ಬರುತ್ತಿದೆ. ಜಕರ್ಯ 9:10. ಆದರೆ ಕ್ರಾಂತಿಯ ಸುಂಟರ ಗಾಳಿ ಹಾಗೂ ಮಹಾಸಂಕಟದ ಚಂಡಮಾರುತದಲ್ಲಿ ಅವನು ತನ್ನ ಉಪಸ್ಥಿತಿಯನ್ನು ಮೊದಲು ತಿಳಿಸುವವರೆವಿಗೂ ಅದು ಆಗುವುದಿಲ್ಲ. ನಹೂಮ 1:3. ತನ್ನದೇ ಆದ ದೃಷ್ಟಿಕೋನದಿಂದ ನೋಡಿದಾಗ ಪಾರ್ಲಿಮೆಂಟನ್ನು ಭವ್ಯ ಯಶಸ್ಸು ಎಂದು ಘೋಷಿಸಲಾಯಿತು ಮತ್ತು ಆಲೋಚನೆ ಇಲ್ಲದವರು ಯಾವಾಗಲೂ ಗದ್ದಲ ಮತ್ತು ಹೊಳಪು ಮತ್ತು ಪ್ರದರ್ಶನದಿಂದ ಆಕರ್ಷಿತರಾಗಿ ಪ್ರತಿಕ್ರಿಯಿಸಿದ್ದಾರೆ. ಆಮೇನ್. ಪುನರುತ್ಥಾನಗೊಳ್ಳದ ಇಡೀ ಜಗತ್ತನ್ನು ಧಾರ್ಮಿಕ ಐಕ್ಯತೆ ಮತ್ತು ಭ್ರಾತೃತ್ವದ ಒಂದು ಸಾರ್ವತ್ರಿಕ ಬಂಧನದಲ್ಲಿ ಒಟ್ಟುಗೂಡಿಸಬೇಕು ಎಂದು ಅವರು ಮೂರ್ಖತನದಿಂದ ಕಲ್ಪಿಸಿಕೊಳ್ಳುತ್ತಾರೆ ಮತ್ತು ಆದರೂ ಎಲ್ಲರೂ ಅಜ್ಞಾನ ಮತ್ತು ಮೂಢನಂಬಿಕೆಗಳ ಕತ್ತಲೆಯಲ್ಲಿ ಯೋಚಿಸಬೇಕು ಮತ್ತು ವರ್ತಿಸಬೇಕು ಮತ್ತು ತಡಕಾಡಬೇಕು ಮತ್ತು ಅವರು ಯಾವಾಗಲೂ ಮಾಡಿದಂತೆ ಯೇಸು ಕ್ರಿಸ್ತನ ಮುಖದಲ್ಲಿ ಪ್ರಕಾಶಿಸುವ ಬೆಳಕನ್ನು ನಿರಾಕರಿಸುತ್ತಾರೆ. ಮೇಲೆ ಉಲ್ಲೇಖಿಸಿದ ದುಷ್ಟ ಮಾರ್ಗಗಳಲ್ಲಿ ನಡೆಯಬೇಕು. ಅದೊಂದೇ ನಿಜವಾದ ಬೆಳಕು. 2 ಕೊರಿಂಥ 4:6, ಯೋಹಾನ 1:9, ಯೋಹಾನ 3:19 ಮತ್ತು ಕ್ರೈಸ್ತರು ಈ ನಿರೀಕ್ಷೆಯಲ್ಲಿ ಸಂತೋಷ ಪಡುತ್ತಿದ್ದಾರೆ ಮತ್ತು ಅಂತಹ ಒಂದು ಕಾಲ್ಪನಿಕ ಘಟನೆಯನ್ನು ಇತಿಹಾಸದಲ್ಲೇ ಅತ್ಯಂತ ಮಹಿಮಾನ್ವಿತ ಘಟನೆ ಎಂದು ಶ್ಲಾಘಿಸುತ್ತಿದ್ದಾರೆ. ಆದರೆ ಮಹಾನ್ ಧಾರ್ಮಿಕ ಸಮಾಲೋಚನೆಯಿಂದ ಸೃಷ್ಟಿಸಲ್ಪಟ್ಟ ಸಾಮಾನ್ಯ ಅಭಿಪ್ರಾಯವೇನೆಂದರೆ, ಕ್ರಿಸ್ತನ ಜನನದ ಸಮಯದಲ್ಲಿ ದೇವದೂತನ ಸಂದೇಶದ ಸಾಕ್ಷಾತ್ಕಾರದ ಕಡೆಗೆ ಭೂಮಿಯ ಮೇಲೆ ಶಾಂತಿ ಮತ್ತು ಮನುಷ್ಯರೊಳಗೆ ಸಮಾಧಾನ, ಅದು ಮೊದಲ ಹೆಜ್ಜೆಯಾಗಿತ್ತು ಮತ್ತು ಒಂದು ಸುದೀರ್ಘವಾದ ಹೆಜ್ಜೆಯಾಗಿತ್ತು. ಆದರೆ ಅದು ಕ್ರೈಸ್ತ ಪ್ರಪಂಚದ ಅವಿಶ್ವಾಸರಹಿತತೆಯನ್ನು ಇನ್ನೊಂದು ಅಭಿವ್ಯಕ್ತಿಯಾಗಿದೆ ಎಂದು ಸರಿಯಾಗಿ ಪರಿಗಣಿಸಲಾಯಿತು. ನಿಶ್ಚಯವಾಗಿಯೂ ಪ್ರವಾದಿಯು ಹೇಳಿರುವಂತೆ ಅವರ ವಿವೇಕವು ಜ್ಞಾನಿಗಳ ಜ್ಞಾನವು ನಾಶವಾಗುವುದು ಮತ್ತು ವಿವೇಕಿಗಳ ವಿವೇಕವು ಅಡಗುವುದು. ಏಷಾಯ 29:14 ಮತ್ತು ಮತ್ತೆ ಅವನು ಹೇಳುವುದನ್ನು ನಾವು ಕೇಳುತ್ತೇವೆ. ಜನಾಂಗಗಳೇ ಭಂಗಪಡಿಸಿರಿ, ನೀವು ಭಂಗಪಡುವಿರಿ, ದೂರದೇಶಿಯರೇ ಕಿವಿಗೊಡಿರಿ, ನಡುಕಟ್ಟಿರಿ ಭಂಗಪಡುವಿರಿ. ಹೌದು, ನಡುಕಟ್ಟಿರಿ ಭಂಗಪಡುವಿರಿ,
ಆಲೋಚನೆ ಮಾಡಿಕೊಳ್ಳಿರಿ, ಅದು ಮುರಿದು ಹೋಗುವುದು. ಅಪ್ಪಣೆ ಮಾಡಿರಿ, ಅದು ನಿಲ್ಲದು. ದೇವರು ನಮ್ಮ ಕೂಡ ಇದ್ದಾನಷ್ಟೇ. ಯೆಶಾಯ 8:9-10.